ಕುಕ್ಸಂದ್ರ ಹೋಬಳಿ ಕುರುಡುಮಲೆ ಪಂಚಾಯತಿನಲ್ಲಿರುವಂಥ ಕುವೆಂಪು ಗ್ರಾಮೀಣ ಪ್ರೌಢಶಾಲೆ ಸ್ಕೂಲ್ನಲ್ಲಿರುವಂಥ ಮಾಸ್ಟರ್ಗೂ ಮತ್ತು ನಮ್ಮ ಗಣೇಶ ಅವ್ರಿಗೂ ಮತ್ತು ನಮ್ಮ ಟೀಚರ್ಸ್ಗೂ ಮತ್ತು ಇಲ್ಲಿ ಇರುವಂಥ ಇಲ್ಲಿ ನೆರೆದಿರುವಂಥ ಹಿರಿಯ ಮುಖಂಡರಿಗೂ ಮತ್ತು ಬಂದುಬಿಟ್ಟು ನಮ್ಮ ಯುವ ಜನರಿಗೂ ಮತ್ತು ನಮ್ಮ ಸ್ಕೂಲ್ ಸ್ಟೂಡೆಂಟ್ಸ್ಗೂ ಸ್ಕೂಲ್ ಸ್ಟೂಡೆಂಟ್ ಪೇರೆಂಟ್ಸ್ಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಹೇಳ್ತಾ ಇದ್ದೀನಿ. ಇವತ್ತೊಂದು ದಿವಸ ನಿಜವಾಗ್ಲೂ ಹೇಳಬೇಕು ಅಂದರೆ ನಮ್ಮ ಕುವೆಂಪು ಈ ಸ್ಕೂಲಿಗೆ ಬಂದು ಪ್ರೌಢಶಾಲೆಗೆ ಬಂದು ನಾನು ಉಚಿತವಾಗಿ ಬಸ್ ಕಳಿಸ್ತಾ ಇದ್ದೀನಿ. ಇದು ನಂದು ಬಸ್ ಬಂದು ಯಾವ ಥರ ಇದೆ ಅಂತ ಹೇಳಿದ್ರೆ ನೀವು ನೋಡಿದ್ದೀರಾ. ನಮ್ಮದು ಬಂದುಬಿಟ್ಟು ಸರ್ವೀಸ್ ಸೋಷಲ್ ಸರ್ವೀಸ್ ಯಾವ ಥರ ಇದೆ ಅಂತೇಳಿ ಗೌರ್ಮೆಂಟ್ ಸ್ಕೂಲ್ ಆಗಲಿ ಮತ್ತು ಬಂದುಬಿಟ್ಟು ಬಡ ಜನತೆಗಾಗಲಿ ಬಡ ಮಕ್ಕಳಿಗಾಗಲಿ ನಮ್ಮ ರೈತ ಮಕ್ಕಳಿಗಾಗಲಿ ಸ್ಕೂಲ್ ಫೀಸ್ಗಳಾಗಲಿ ಬಡ ಮದುವೆಗಳಾಗಲಿ ಮತ್ತು ಬಂದುಬಿಟ್ಟು ನಮ್ಮ ಎಷ್ಟೋ ನನ್ನ ಕೈಯಲ್ಲಿ ಆಗಿದ್ದು ನಾನು ಸೋಷಲ್ ಸರ್ವೀಸ್ ಮಾಡ್ಕೊಂಡು ಬರ್ತಾನೇ ಇದ್ದೀನಿ. ಇವತ್ತು ಇವಾಗೋ ನಮ್ಮ ಇದು ಬಂದುಬಿಟ್ಟು ಆವಿನಿ ಹೋಬಳಿ ಮತ್ತು ಬಂದುಬಿಟ್ಟು ಬಲ್ಲ ಪಂಚಾಯತಿನಲ್ಲಿ ಅಯ್ಯಪ್ಪ ಸ್ವಾಮಿಗಳಿಗೆ ಅಲ್ಲೂ ಅಲ್ಲಿ ಹೋಗ್ಬಿಟ್ಟು ಮಾತಾಡ್ಕೊ ಅವ್ರ ಹತ್ರ ನಾನು ಆಶೀರ್ವಾದ ತಗೊಂಡು ಇಲ್ಲಿ ಬರ್ತಿದ್ದೀನಿ. ಹೇಳಿದ್ದೀನಿ 365 ದಿನ ನಾನು ಎವ್ರಿ ಡೇ ನನ್ನ ಸೋಷಿಯಲ್ ಸರ್ವಿಸ್ ಇರುತ್ತೆ 24 hours into 7 days ಆಲ್ರೆಡಿ ಹೇಳಿದ್ದೀನಿ ನಿಮಗೆಲ್ಲ. ನನ್ನ ಸೋಷಿಯಲ್ ಸರ್ವಿಸ್ ಬಂದು ನಾನು ನಿಜವಾಗ್ಲೂ ಹೇಳ್ತೀನಿ, ನಂದು ನಾನು ನಿದ್ದೆ ಮಾಡೋದೇ 6 hours ಆರೇ ಅವರೇ. ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ತೀನಿ. ಎದ್ದುಬಿಟ್ಟು ನಂದು ಬಂದು ನಮ್ಮ ಸೋಷಿಯಲ್ ಸರ್ವೀಸು ಈ ಬಡ ಜನತೆಗೆ ಬಡ ಮಕ್ಕಳಿಗೆ ಬಡ ಕುಟುಂಬಕ್ಕೆ ಇದಕ್ಕಂತಾನೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾನು ಆಂಜನೇಯ ಭಕ್ತ, ನನ್ನ ಹೆಸರು ರಿಯಲ್ ಹೆಸರು ಬಂದು ಆಂಜನೇಯ ಅಲಿಯಾಸ್ ಆಂಜು ಅಲಿಯಾಸ್ ಆಂಜು ಬಾಸ್. ನನಗೆ ನಮ್ಮ ತಂದೆ ತಾಯಿ ಇಕ್ಕಿರೋದು ಬಂದುಬಿಟ್ಟು ಆಂಜನೇಯ ಅಂತ ಇಕ್ಕಿರೋದು, ನನ್ನ ಹೆಸರು ಆಂಜು ಆರ್ ಅಂತ. ಈ ನಮ್ಮ ಯುವ ಜನರು ಅಂದರೆ ನನ್ನ ಸ್ನೇಹಿತರು ಫ್ರೆಂಡ್ಸು ಅಭಿಮಾನಿ ಇರೋರು ಎಲ್ಲರೂ ಬಂದು ಬಾಸ್ ಬಾಸ್ ಅಂತ ಇಕ್ಕಿದ್ದಾರೆ. ಏನು ಬಾಸ್ ಅಂತ ಕರಿಬೇಕು ಅಂತ ಏನೂ ಇಲ್ಲ, ಆಂಜನೇಯ ಅಂತ ಕರೆದ್ರೇನೋ ನನಗೆ ಸಂತೋಷ, ಆಂಜು ಅಂತ ಕರೆದ್ರೇನೋ ಸಂತೋಷ, ಏನು ಕರೆದ್ರೇನೋ ನಾನು ಅದೆಲ್ಲ ಬಂದು ಚಿಂತೆ ಮಾಡೋನಲ್ಲ. ನಾನು ಬಂದಿರೋದು ಎಷ್ಟೋ ಜನ ನಾಯಕರು ವೇದಿಕೆ ಮೇಲೆ ಬಂದು ಏನೇನೋ ಮಾತಾಡ್ಕೊಂಡು ಹೋಗ್ತಾರೆ, ಆದರೆ ಈ ಆರಾಂಜು ಬಾಸ್ ಆ ರೀತಿ ಅಲ್ಲ. ಹೇಳಿದ್ದೆ ಮಾಡ್ತಾನೆ, ಮಾಡಿದ್ದೆ ಹೇಳೋದು, ಇದು ಮಾತ್ರ ಸತ್ಯ. ನಂದು ಬಂದು ಯಾವತ್ತಿಗೂ ನನ್ನ ಸೋಷಲ್ ಸರ್ವೀಸ್ ಲೈಫ್ ಲಾಂಗು ಇರುತ್ತೆ. ಇದೇ ಥರ ಎವ್ರಿ ಡೇ ನನ್ನ ಕೈಯಲ್ಲಿ ಆಗಿದ್ದು ನಾನು ಮಾಡ್ಕೊಂಡು ಹೋಗ್ತಾನೇ ಇದ್ದೀನಿ. ಮತ್ತು ನಮ್ಮ ಪ್ಯಾರೆಂಟ್ಸ್ ಆಗಲಿ ಮತ್ತು ನಮ್ಮ ಸ್ಟೂಡೆಂಟ್ ಆಗಲಿ, ದಯವಿಟ್ಟು ನಿಮಗೆಲ್ಲ ಹೇಳೋದು ಒಂದೇ, ನಮ್ಮ ಸ್ಟೂಡೆಂಟಿಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಓದಿದ್ರೆ ಮುಂದೆಗೆ ಬೆಳಿಬೋದು, ಒಳ್ಳೆ ಎಜುಕೇಷನ್ ಮಾಡಿದ್ರೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಲಾಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಸಾಫ್ಟ್ವೇರ್ ಆಗ್ಬೋದು. ಹೈ ಕ್ವಾಲಿಟಿ ಇದ್ದರೆ, ಹೈ ಕ್ವಾಲಿಟಿ ಅಂದರೆ ಹೈ ಎಜುಕೇಷನ್ ಇದ್ದರೆ ನೀವು ಏನು ಬೇಕು ಅಂದ್ರೂ ಆಗ್ಬೋದು. ದಯವಿಟ್ಟು ಇದು ಮಾತ್ರ ಚೆನ್ನಾಗಿ ಓದಿ ಮುಂದಕ್ಕೆ ಬರ್ಬೋದು. ದಯವಿಟ್ಟು ಹಿಂದೆ ಬೆಂಚಲ್ಲಿ ಕುತ್ಕೋಬೇಡಿ, ಯಾರು ಮುಂದೆ ಬೆಂಚಲ್ಲೇ ಕುತ್ಕೊಳ್ಳಿ. ಮತ್ತೆ ಬಂದುಬಿಟ್ಟು ಟೀಚರ್ ಮಾಸ್ಟರ್ ಹೊಡಿತಾರೆ, ಯಾಕೆ ಹೊಡಿತಾರೆ ಅಂತೇಳಿದ್ರೆ ನಾನು ಆ ಏಟುಗಳೆಲ್ಲ ತಿಂದಿರೋವನ್ನೆ. ಯಾಕಂತೇಳಿದ್ರೆ ಚೆನ್ನಾಗಿ ಓದಿ ಅಂತ, ಚೆನ್ನಾಗಿ ಓದಬೇಕು. ಬೆಳಿಗ್ಗೆ 6 ಗಂಟೆಗೆ ಎದ್ದುಬಿಟ್ಟು, ಯಾಕಂದರೆ ನೀವು ಒಂದೇ ಒಂದು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ, ಸೈಟ್ಗಳು ತೊಗೊಂಡ್ರೆ ಸೈಟ್ಗಳು ಮಾರಿಬಿಡ್ಬೋದು, ಕಾರ್ಗಳು ತೊಗೊಂಡ್ರೆ ಕಾರ್ಗಳು ಮಾರಿಬಿಡ್ಬೋದು, ನೀವು ಬಂದು ಗಾಡಿ ತೊಗೊಂಡ್ರೆ ಗಾಡಿ ಮಾರಿಬಿಡ್ಬೋದು, ನೀವು ಏನು ತೊಗೊಂಡ್ರೇನು ಮಾರಿಬಿಡ್ಬೋದು. ಅಂದರೆ ಎಜುಕೇಷನ್ ಲೈಫಲ್ಲಿ ಮಾರೋಕ್ಕಾಗಲ್ಲ, ಅದು ಇಂಪಾರ್ಟೆಂಟ್. ನಮ್ಮ ಎಜುಕೇಷನ್ ನೀವು ಚಿಕ್ಕ ವಯಸ್ಸಿನಲ್ಲಿ ಯಾವಾಗ ನೀವು ಓದ್ತಿರೋ ಆ ಎಜುಕೇಷನ್ ಲೈಫ್ ಲಾಂಗು ನಿಮ್ಮ ಹತ್ರನೇ ಇರುತ್ತೆ, ಅದೇ ನಿಮಗೆ ಫ್ಯೂಚರ್ ಬಂದು ನೀವು ಮುಂದಕ್ಕೆ ಬರೋದು, ಮುಂದಕ್ಕೆ ಇರೋದು, ಮುಂದಕ್ಕೆ ಡೆವಲಪ್ಮೆಂಟ್ ಆಗೋದು. ದಯವಿಟ್ಟು ಈ ಗ್ರಾಮದಲ್ಲಿ ನಮ್ಮ ಕುರುಡುಮಲೆ ಪಂಚಾಯತಿನಲ್ಲಿ ಇರುವಂಥ ಎಲ್ಲ ಹಿರಿಯ ಮುಖಂಡರಿಗೂ
ಮತ್ತೆ ಬಂದು ಯುವ ಜನರಿಗೂ ಮತ್ತೆ ಗಣ್ಯರಿಗೂ ಮತ್ತೆ ಟೀಚರ್ಸ್ ಗೂ ಮಾಸ್ಟರ್ ಗೂ ಈ ನಾಲ್ಕು ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂತ ಎಲ್ಲರಿಗೂ ನಮ್ಮ ಯುವ ಜನರಿಗೂ ಎಲ್ಲರಿಗೂ ಮತ್ತೆ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಮತ್ತೆ ಬಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಎಲ್ಲರಿಗೂ ನನ್ನ ಪ್ರೀತಿಗಳು ಹೇಳ್ಕೊಂಡು ಮತ್ತೆ ಬಂದ್ಬಿಟ್ಟು ನಮ್ಮ ಮೀಡಿಯಾ ಮಿತ್ರರಿಗೂ ಒಂದು ಮಾತು ಹೇಳೋಕೆ ನಿಜವಾಗಲೂ ಇವತ್ತು ನಾನು ಈ ರೇಂಜ್ ಗೆ ಬರಬೇಕು ಈ ಮುಂದಕ್ಕೆ ಇಷ್ಟು ನಾನು ಇದು ಮಾಡ್ತಾ ಇದ್ದೆ ನಿಜವಾಗಲೂ ಹೇಳಬೇಕು ಅಂದ್ರೆ ಎಷ್ಟು ಟೈಮ್ ಕನ್ನ ನೀವು ಕಾಲ್ ಮಾಡಿ 12 ಗಂಟೆ ರಾತ್ರಿ ಆಗಲಿ 1 ಗಂಟೆ ರಾತ್ರಿ ಆಗಲಿ ಇಲ್ಲ ಅಂದ್ರೆ 11 ಗಂಟೆ ಎಷ್ಟು ಗಂಟೆ ಕನ್ನ ಮಾಡಿ ನಮ್ಮ ಮೀಡಿಯಾ ಮಿತ್ರರು ಅವರೆಲ್ಲ ಬಂದು ನನಗೆ ಒಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ ಅವರಿಗೂ ನನ್ನ ಆ 100% ಆಗಿ ನಿಜವಾಗಲೂ ಹೇಳ್ತಾ ಇದೀನಿ ನನ್ನ ಧನ್ಯವಾದಗಳು ಹೇಳ್ಕೊಂತಾ ಇದೀನಿ ಮೀಡಿಯಾ ಅವರಿಗೆ ಯಾಕಂತ ಹೇಳಿದ್ರೆ ನಿಜವಾಗಲೂ ಹೇಳಬೇಕು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ನಲ್ಲಿ ಬಂದು ನಾನು 9 ಗಂಟೆಗೆ ನಾನು ಕರೆದ್ರೇನೋ ಬರ್ತಾ ಇರಲಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಮೀಡಿಯಾ ಮಿತ್ರರು ಇದ್ದಾರೆ ಏ ಬಿಡಪ್ಪ ಏನೋ ಆಂಜು ಬಾಸ್ ಅಂತ ಅನ್ಕೊಂಡಿದ್ರು ಮತ್ತೆ ನಾನು ಮಾಡ್ತಾ ಇರುವಂತ ಸೋಶಿಯಲ್ ಸರ್ವಿಸ್ ನಾನು ಮಾಡ್ತಾ ಇರುವಂತ ಕಾರ್ಯಕ್ರಮಗಳು ನಾನು ಮಾಡ್ತಾ ಇರುವಂತ ಒಂದು ಬಡ ಜನತೆಗೆ ನಾನು ಮಾಡ್ತಾ ಇರುವಂತ ಒಂದು ಸ್ಕೂಲ್ ಫೀಸ್ ಗಳೇ ಆಗಲಿ ಸ್ಕೂಲ್ ಬಸ್ಸುಗಳೇ ಆಗಲಿ ಅಯ್ಯಪ್ಪ ಸ್ವಾಮಿ ಬಸ್ಸುಗಳಾಗಲಿ ಓಂ ಶಕ್ತಿ ಬಸ್ಸುಗಳಾಗಲಿ ನಮ್ಮ ರೈತ ಮಕ್ಕಳಿಗೆ ಆಗಲಿ ನಮ್ಮ ರೈತ ಮಕ್ಕಳಿಗೆ ಎಷ್ಟು ಏನೇ ನಾನು ಮಾಡೋದೆಲ್ಲ ನೋಡಿ ಅವರೇ ಇವಾಗ ನಿಜವಾಗಲೂ ಹೇಳ್ತಾ ಇದೀನಿ 12 ಗಂಟೆ ರಾತ್ರಿಗೂ ನಾನು ಬಂದು ಈ ತರ ನನ್ನ ಸೋಶಿಯಲ್ ಸರ್ವಿಸ್ ಇದೆ ಅಂತ ಹೇಳಿ ಎಲ್ಲರೂ ಬರ್ತಾ ಇದ್ದಾರೆ ಅವರಿಗೆಲ್ಲ ನನ್ನ ಧನ್ಯವಾದಗಳು ಹೇಳ್ಕೊಂತಾ ಇದೀನಿ ಮನಸ್ಸು ನನ್ನ ಯಾಕಂತ ಹೇಳಿದ್ರೆ ಇವತ್ತು ನನ್ನ ಮುಳಬಾಗಲು ತಾಲೂಕು ಜನತೆಗೆ ನನ್ನ ಸೋಶಿಯಲ್ ಸರ್ವಿಸ್ ಮಾಡೋದಿಕ್ಕೆ ಎಷ್ಟೋ ಇಷ್ಟಪಟ್ಟು ನಾನು ಮಾಡ್ತಾ ಇದೀನಿ ಇದೇ ತರ ನಾಳೆ ದಿನ ಇವತ್ತು ನಾನು ಏನು ಕೇಳೋದಿಲ್ಲ ಯಾವತ್ತು ನಾನು ಏನು ಕೇಳೋದಿಲ್ಲ ಆ ಟೈಮ್ ಬಂದಾಗ ಆ ಚಾನ್ಸ್ ಬಂದಾಗ ನಾನು ಬಂದು ನಿಮ್ಮತ್ರ ಒಂದು ಅವಕಾಶ ಕೇಳ್ತೀನಿ ದಯವಿಟ್ಟು ನಮಗೆ ಅಂತ ನಿಮ್ಮ ಕಡೆಯಿಂದ ಒಂದು ಆಶೀರ್ವಾದ ಒಂದು ಸಪೋರ್ಟ್ ಒಂದು ಸಹಕಾರ ಮಾಡ್ಕೊಡಬೇಕು ಅಂತ ನಾನು ಆ ಆಂಜನೇಯ ಸ್ವಾಮಿ ಹತ್ರನ ಕೇಳಿಕೊಂಡು ಕುರುಡುಮಲೆ ಗಣೇಶ ಹೈದರಾಲ್ ಬಾಬಾ ಹತ್ರನ ಕೇಳಿಕೊಂಡು ನನ್ನ ಮಾತುಗಳು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ